ಕ್ರಿಯೇಟಿವ್ ವೋಲ್ಸ್ ಇಂಟೀರಿಯರ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ನಮಸ್ಕಾರ ಎಲ್ಲರಿಗೂ. ಸೊ ನಾನಿವತ್ತು ಬಂದಿದ್ದೀನಿ ಗುಲ್ಬರ್ಗಾಗೆ. ಇಲ್ಲಿ ನಾನು ಒಂದು ನಮ್ಮ ಕ್ಲೈಂಟ್ಗೆ ಸ್ಟೋನ್ನ ಖರೀದಿ ಮಾಡೋಕೆ ಬಂದಿದ್ದೀವಿ. ಸೊ ಇವತ್ತು ನಾವು ಗುಲ್ಬರ್ಗದ ಶ್ರೀ ಶ್ಯಾಮ್ ಸ್ಟೋನ್ ಗ್ಯಾಲರಿಗೆ ಬಂದಿದ್ದೀವಿ. ಇದು ಎಲ್ಲಿ ಬರುತ್ತೆ ಏನಿಲ್ಲ ಅಡ್ರೆಸ್ ಎಲ್ಲ ನಾನು ಕ್ಲಿಯರಾಗಿ ಈ ವಿಡಿಯೋಲಿ ಕಂಪ್ಲೀಟಾಗಿ ಹೇಳ್ತೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ಫುಲ್ಲಾಗಿ ನೋಡಿ. ಇದರಲ್ಲಿ ತುಂಬ ವೆರೈಟೀಸ್ ಆದ ಸ್ಟೋನ್ಗಳನ್ನ ನಾನು ನಿಮಗೆ ತೋರಿಸ್ತೀನಿ. ಸೊ ಇದು ಈ ವಿಡಿಯೋನ ಫುಲ್ ಕಂಪ್ಲೀಟಾಗಿ ನೋಡಿ. ಇವಾಗಲೇ ನಾವು ಬಂದಿದ್ದೀವಿ. ಇದೇ ನಮ್ಮ ಶ್ರೀ ಶ್ಯಾಮ್ ಸ್ಟೋನ್ ಗ್ಯಾಲರಿ ಅಂತ ಗುಲ್ಬರ್ಗ. ಇದು ಹೈಕೋರ್ಟ್ ಹತ್ರ ಬರುತ್ತೆ. ರೋಡ್ ಅಲ್ಲೇ ನೀವು ರಾಮ ಮಂದಿರಿಂದ ಹೈಕೋರ್ಟ್ ಹೋಗೋ ದಾರಿ ಇಲ್ಲಿ ಲೆಫ್ಟ್ ಸೈಡ್ಗೆ ನಿಮ್ಗೆ ಇದು ಕಾಣಿಸುತ್ತೆ. ಶ್ರೀ ಶ್ಯಾಮ್ ಸ್ಟೋನ್ ಗ್ಯಾಲರಿ ಅಂತ ತುಂಬ ದೊಡ್ಡದಾಗಿದೆ, ಆರಾಮಾಗಿ ಕಾಣಿಸುತ್ತೆ. ಮೇಲೆ ಒಂದು ಯೂನಿಯನ್ ಬ್ಯಾಂಕ್ ಇದೆ. ಇದು ಸ್ಪೆಸಿಫಿಕ್ ಆಗಿ ನಾ ಇವ್ರು ಹೇಳಿದ ಪ್ರಕಾರ ಸ್ಪೆಸಿಫಿಕ್ ಆಗಿ ಸ್ಟೋನ್ಗೋಸ್ಕರನೇ ಅಂತ ಇದು ಶೋರೂಮ್ ಮಾಡಿದ್ದಾರೆ ಇವರು. ನೋಡ್ತಾರೆ ಬ್ಯೂಟಿ ತುಂಬಾ ಚೆನ್ನಾಗಿದೆ, ತುಂಬಾ ಬ್ಯೂಟಿಫುಲ್ ಆಗಿದೆ. ಎಂಟ್ರೆನ್ಸ್ ಗೆ ಒಳ್ಳೆ ವೆಲ್ಕಮಿಂಗ್ ವೈಬ್. ಇವರು ನಮ್ಮ ಲಲಿತ್ ಅಂತ, ಇವರೇ ಇದರ ಓನರ್. ನೋಡ್ತಾ ಇದ್ರೆ ಸ್ಟೈಟೋನ್ಸ್ ಸ್ಟೋನ್ ಎಲ್ಲಾ ರೇಂಜ್ ಅಲ್ಲಿ ಇವ್ರ ಹತ್ರ ಸ್ಟೋನ್ಸ್ ಇದೆ ಕಂಪ್ಲೀಟ್ಲಿ. ನೋಡ್ತಾ ಇದೀರ ಬೇರೆ ಬೇರೆ ಕಲರ್ಸ್ ಆಗ್ಲಿ, ಆಮೇಲೆ ಯಾವ ತರ ನಿಮ್ಗೆ ಏನೇನ್ ಸಿಗುತ್ತೆ ಇದ್ರಲ್ಲಿ, ಔಟ್ ಸೈಡ್ ನೀವು ಯಾವ ತರ ಹಾಕೊಬೇಕು, ಸ್ವಲ್ಪ ಆಪ್ಷನ್ಸ್ ಬೇರೆ ತುಂಬಾ ಚೆನ್ನಾಗಿ ಸಿಗುತ್ತೆ ನೀವು ಇಲ್ಲಿ ಬಂದ್ರೆ. ನೋಡಿ ಇದು ವೈಟ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿದೆ, ತುಂಬಾ ಚೆನ್ನಾಗಿದೆ. ಇದು ಸ್ಮೂತ್ ಫಿನಿಶಿಂಗ್ ಅಲ್ಲಿ. ಅದಾದ್ಮೇಲೆ ಕಲರ್ಸ್ ಪ್ಯಾಟರ್ನ್ಸ್, ನಿಮ್ ಮನೆಗೆ ಕಲರ್ ಯಾವ ತರ ಇದೆ, ಸ್ಟೋನ್ಸ್ ನೀವು ಯಾವ ತರ ಯೂಸ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಫಸ್ಟ್, ಇಲ್ಲ ಅಥವಾ ನಿಮ್ಮ ಡಿಸೈನ್ ಅಲ್ಲಿ 3D ಡಿಸೈನ್ ಅಲ್ಲಿ ಮೊದಲೇ ಕೊಟ್ಟಿರ್ತಾರೆ. ಇದು ನೋಡಿ ಒಂಥರ ಚೆನ್ನಾಗಿದೆ ಕ್ಯೂಬೋರ್ಡ್ ಇದರಲ್ಲಿ. ಬೇರೆ 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 ಆಪ್ಷನ್ಸ್ ಇದೆ ನೋಡಿ, ತುಂಬಾ ಚೆನ್ನಾಗಿದೆ. ಇದು ಪ್ಲೇನ್ ಅಲ್ಲಿ ಇದೆ, ಅದಾದ್ಮೇಲೆ ಇದರಲ್ಲಿ ಕಟಿಂಗ್ ಆಗಿ ಕಾರ್ವಿಂಗ್ಸ್ ಆಗಿದೆ ಸ್ವಲ್ಪ ಒಳಗಡೆ ಎಲ್ಲ. ನಿಮ್ಮ ಮನೆ ಮುಂದೆ ಹಾಕಿದ್ರೆ ಇದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಇದ್ರ ಜೊತೆಗೆ ನಾವು ಲೈಟಿಂಗ್ ಫಿಕ್ಸರ್ಸ್ ಅದೇ ತರ ಇರಬೇಕು ಮನೆಯಲ್ಲಿ. ಆಮೇಲೆ ಇದೆಲ್ಲ ನೋಡ್ರಿ ಎಲ್ಲ ಈ ಹಾರ್ಡ್ ರಾಕ್ ಹಳೆ ಈ ಕಲ್ಗಳೆಲ್ಲ ಇರ್ತಿತ್ತಲ್ಲ ಅದೇ ತರ ಕಾಣಿಸುತ್ತೆ ಸೇಮ್. ನೀವು ಇದೇನಾದ್ರು ಎಕ್ಸ್ಟೀರಿಯರ್ ಅಲ್ಲಿ ಯೂಸ್ ಮಾಡ್ಕೊಂಡ್ರೆ ಸೇಮ್ ನಿಮ್ಮ ಮನೆ ಏನೋ ಸ್ಟೋನ್ ಅಲ್ಲೇ ಕಟ್ಟಿದೀರಾ ಅನ್ಕೊ ಅನಿಸ್ಬೇಕು. ಈ ಪ್ಯಾಟರ್ನ್ಸ್ ನೋಡಿ ತುಂಬಾ ದೊಡ್ಡದಾಗಿದೆ ಸ್ಟೋನ್ ಗ್ಯಾಲರಿ ಇದು. ಆಮೇಲೆ ಈ ತರ ಪ್ಯಾಟರ್ನ್ಸ್ ಕೂಡ ನೀವು ಯೂಸ್ ಮಾಡ್ಕೊಬಹುದು. ಬರೀ ಎಕ್ಸ್ಟೀರಿಯರ್ ಅಷ್ಟೇ ಅಲ್ಲ, ಇಂಟೀರಿಯರ್ಸ್ ಅಲ್ಲೂ ನೀವು ಯೂಸ್ ಮಾಡ್ಕೋಬಹುದು ಇದನ್ನೆಲ್ಲ. ಇದೆಲ್ಲ ಅವ್ರು ಹೇಳ್ದಾಗೆ ಇದೆಲ್ಲ ಪಾರ್ಕಿಂಗ್ ಅಲ್ಲೂ ಯೂಸ್ ಆಗುತ್ತೆ. ಈ ಸ್ಟೋನ್ ಇದೆಯಲ್ಲ ಏನಿದೆಯಲ್ಲ, ಇದು ನಾವು ಆಲ್ರೆಡಿ ಒಂದು ಪ್ರಾಜೆಕ್ಟ್ ಅಲ್ಲಿ ಯೂಸ್ ಮಾಡಿದೀವಿ, ಆದ್ರೆ ಅದ್ರ ಫೋಟೋ ಕೂಡ ನಾನು ಹಾಕಿರ್ತೀನಿ ಈ ಬ್ಲಾಗ್ ಅಲ್ಲೇ. ಆಮೇಲೆ ಅಕಸ್ಮಾತ್ ನೀವು ಪೂಜಾ ರೂಮ್ಗೆ ಏನಾದ್ರು ಯೂಸ್ ಮಾಡ್ಕೊಳ್ಳೋದಿದ್ರೆ ನೋಡಿ ತುಂಬಾನೇ ಚೆನ್ನಾಗಿದೆ ಪ್ಯಾಟರ್ನ್. ತುಂಬಾ ತರದ ಸ್ಟೋನ್ ಆಪ್ಷನ್ ಸಿಗುತ್ತೆ. ಇದು ಸ್ಪೆಸಿಫಿಕ್ ಆಗಿ ನಾನು ಮೊದಲೇ ಹೇಳಿದಾಗ ನಿಮ್ಗೆ ಅವರು ಸ್ಪೆಸಿಫಿಕ್ ಆಗಿ ಸ್ಟೋನ್ಗೋಸ್ಕರ ಅಂತಾನೆ ಮಾಡಿದ್ದಾರೆ ಇದು ಈ ಶೋರೂಮ್ನ ಕಂಪ್ಲೀಟ್ ಆಗಿ. ಆಮೇಲೆ ಇವ್ರದ್ದು ಟೈಲ್ಸ್ ಕೂಡ ಸಪರೇಟ್ ಆಗಿ ಶೋರೂಮ್ ಇದೆ, ಇಲ್ಲ ಗುಲ್ಬರ್ಗಲ್ಲೂ ಇದೆ, ಇಲ್ಲಿ ಯಾದಗಿರಿ ಹತ್ರ ಶಾಪೂರಲ್ಲೂ ಇದೆ. ಇದು ಇದು ಇವಾಗ ಸದ್ಯಕ್ಕೆ ನನ್ನ ಪರ್ಸನಲ್ ಪ್ರಿಫರೆನ್ಸ್. ನಾನು ನಮ್ಮ ಇವಾಗ ಮಾಡ್ತಿರೋ ಕನ್ಸಲ್ಟೇಷನ್ ಮಾಡ್ತಿರೋ ಬಿಲ್ಡಿಂಗ್ಗೆ ನಾನು ಇದನ್ನ ಪ್ರಿಫರ್ ಮಾಡಿದ್ದೀನಿ. ಬಟ್ ಗೊತ್ತಿಲ್ಲ ಕ್ಲೈಂಟ್ ಯಾವ ತರ ಇಷ್ಟಪಡ್ತಾರೆ ಅಂತ. ತುಂಬಾ ಬ್ಯೂಟಿಫುಲ್ ಆಗಿದೆ ಇದು. ಇದು ಹೆಕ್ಸಾಗೋನಲ್ ಪ್ಯಾಟರ್ನ್ಸ್ ಅಲ್ಲಿ ಡಾರ್ಕ್ ಲೈಟ್ ಮಿಕ್ಸ್ ಆಗಿ ಬೇಸ್ ಕಲರ್ ಇಲ್ಲಿ ಗ್ರೇ ಇದೆ, ಅದಾದ್ಮೇಲೆ ಬೇಜ್ ಮತ್ತೆ ಬ್ಲಾಕ್ ಅಲ್ಲಿ, ಬ್ಲಾಕ್ ಅಲ್ಲಿ ಡಾರ್ಕ್ ಗ್ರೇ ಚಾರ್ಕೋಲ್ ಗ್ರೇನೇ ಅನ್ಬೋದು. ಆ ತರ ಈ ಪ್ಯಾಟರ್ನ್ಸ್ ಅಲ್ಲಿ ಇದೆ. ನಿಮ್ಗೆ ಅಕಸ್ಮಾತ್ ಸ್ಪೇಸ್ ಏನಾದ್ರೂ ತುಂಬಾ ದೊಡ್ಡದಾಗಿದ್ರೆ ಇದನ್ನ ಯೂಸ್ ಮಾಡ್ಕೋಬಹುದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸರ್ ಹತ್ರನು ಕೇಳೋಣ ಯಾವ ತರ ಇದೆ ಏನಿದೆ ಅವ್ರದ್ದು ಎಕ್ಸ್ಪ್ಲನೇಷನ್ ಒಂದ್ಸರಿ. ಸರ್ ಥೋಡಾ ಎಕ್ಸ್ಪ್ಲೇನ್ ಕೀಜಿ ಆಪ್ಕಾ ಸ್ಟೋರ್ ಕೆ ಬಾರೇ ಮೇ. ಜೀ ಸರ್, ಯೇ ಟೋಟಲಿ ಹಮಾರಾ ನ್ಯಾಚುರಲ್ ಸ್ಟೋನ್ಸ್ ಕ್ಲಾಡಿಂಗ್ ಕಾ ಶೋರೂಮ್ ಹೈ.
यहाँ पे आपको टोटली मेन डोर एलिवेशन, फ्रंट एलिवेशन के नेचुरल फोन्स अवेलेबल हो जाएंगे। जो आप यूजली आप इंटीरियर एक्सटीरियर दोनों भी यूज कर सकते हैं। ओके। और फ्लोरिंग के लिए भी आप यूज कर सकते हैं, जैसा कि अभी ये जो फोन है ये हार्ड फोन आप फ्लोरिंग में भी यूज कर सकते, जो कार पार्किंग देता है। इसमें और भी डिफरेंट वराइटीज है। तो आप यूज कर सकते हैं, अगर आपको गार्डन में यूज करना है तो वैसे भी यूज कर सकते, जो स्विमिंग पूल के बाजू में भी यूज कर सकते, तो वहाँ पे जो एरिया रहता है वहाँ पे स्किप नहीं होता जी, वो यूज कर सकते हैं। सो ಇದು ಆಂಟಿ ಸ್ಕಿಡ್ ಕೂಡ ಆಗಿರುತ್ತೆ, ನೀವು ಮನೇಲಿ ಬೇಕಾದ್ರೆ ಪಾರ್ಕಿಂಗ್ ಏರಿಯಾಲಿ ಅಲ್ಲೂ ಕೂಡ ಎಲ್ಲ ಇದನ್ನ ಹಾಕೊಬಹುದು. ನಾನು ನೋಡ್ತಾ ಇದ್ದೀನಿ ತುಂಬಾ ರಫ್ ಆಗಿದೆ ಸರ್ಫೇಸು. ಆಮೇಲೆ ಇದು ಬೇರೆ ಸ್ಟೋನ್ಗಳಾಗಲ್ಲ, ಇದೆಲ್ಲ ಸ್ವಲ್ಪ ಈ ಗ್ಲೈಡಿಂಗ್ ಸ್ಟೋನ್ಗಳಂದ್ರೆ ಸ್ಯಾಂಡ್ ಸ್ಟೋನ್ ಅಲ್ಲಿ ಮಾಡಿರ್ತಾರೆ, ಬಟ್ ಇದು ಬೇರೆ ಅಂತೆ, ಬಜಾಜ್ ಸ್ಟೋನ್ ಅಂತ ಹೇಳಿದ್ರು ಅವರು. ಸೊ ಇದೆಲ್ಲ ನಾವು ಬಂದು ಪಾರ್ಕಿಂಗ್ಗೋಸ್ಕರ ಯೂಸ್ ಮಾಡ್ಕೊಬಹುದು, ವೇಟ್ ಕೆಪಾಸಿಟಿ ಜಾಸ್ತಿನೇ ಇರುತ್ತೆ ಇದರದು. ತುಂಬಾನೇ ಬ್ಯೂಟಿಫುಲ್ ಆಗಿದೆ ಎಲ್ಲ ಇಲ್ಲಿ. ಇದು ನನ್ಗೆ ತುಂಬಾ ಇಷ್ಟ ಆಯ್ತು, ಇದು ಈ ಪ್ಯಾಟರ್ನ್ ನೋಡ್ತಿದ್ರ ಹಿಂಗಿದೆ ನೋಡಿ, ತುಂಬಾನೇ ಡೀಸೆಂಟ್ ಆಗಿದೆ. ಎಕ್ಸ್ಪ್ಲೇನ್ ಕಿಜಿಯ ಸರ್. आप मेनडोर के बारे में यूज कर सकते हैं, जो एकदम साइलेंट कलर बट एकदम क्लैरिटी के साथ फुल रिचनेस दिखते हैं। फिर यहाँ पे और भी डिजाइन है, जैसे कि हमारे पास एक मार्बल में भी है जो आप एलिवेशन यूज कर सकते हैं मेनडोर के बारे में, या इंटीरियर में भी यूज कर सकते हैं, जो ऑनिक्स मार्बल है सिजलिंग फिनिशिंग में, जो आप इंटीरियर में आपका डाइनिंग एरिया रहता है वहाँ पे जो फ्लेम वॉल यूज कर सकते हैं। ओके। फिर यहाँ पे हमारे पास जो नेचुरल स्टोन में है वो आप पुराने टाइम पे जो ब्रिक वर्क रहता था वैसे फिनिशिंग में आप ले सकते हैं. ಕೋಟೆಗಳೆಲ್ಲ ಇರುತ್ತಲ್ಲ ನಮ್ದು ಹಳೇದು, ಯಾದಗಿರಿಲಿದೆ, ಯಾದಗಿರಿ ಕೋಟೆಲ್ ನೋಡಬಹುದು ನೀವು ಇದೇ ತರ ಕಲ್ಗಳು. ಸೊ ಇದೇ ತರ ಕಾಣಿಸುತ್ತೆ, ಬಟ್ ಈ ಕಲ್ಲಲ್ಲ, ಅದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಇದು ನಾವು ಇವಾಗ ಲುಕ್ ಅದೇ ತರ ಮಾಡ್ಬೇಕಂದ್ರೆ ಇದನ್ನ ಯೂಸ್ ಮಾಡ್ಕೊಬಹುದು ಈಸಿಲಿ. ಓಕೆ. ಜಿಸ್ಕಾ 60 mm ಥಿಕ್ನೆಸ್ ಫ್ರಮ್ ಫೋರ್ಟ್ ಫೋರ್ ಕೆ 30 ಟು 35 mm ಥಿಕ್ನೆಸ್ ಅಂತ ಹೇಳ್ತಾರೆ. ಆಲ್ ರೈಟ್. ಟಾಪ್ ಫಿನಿಶಿಂಗ್ ಅಂತ. ಓಕೆ. ಯು ಆಪ್ ಕ್ಲೈಡಿಂಗ್ ಯೂಸ್ ಕರ್ ಸಕ್ತೆ ಈಸಿಲಿ ಆರ್ ಬಹುತ್ ರಿಚ್ ಲುಕ್ ಅಂತ. ನೋಡಿ ಹೆಂಗಿದೆ. ಎಲ್ಲ ಕಟ್ಟಿದ್ಬಿಟ್ಟು ಮಾಡಿದ್ದಂತಿದೆಲ್ಲ. जो पार्किंग में भी आपको बोला था वहाँ पे आप थोड़ा ऐसा रफ फिनिशिंग में जा सकते हैं, इसलिए हम साइज जो है कट किए, आपको बड़ा साइज चाहिए तो वो भी मिल जाएगा. ओके. ये मेन डोर जो है उसके पास आप यूज कर सकते हैं. नोडी इदु सक्कत आगिदे, मेन डोर ಹತ್ರ अथवा ನಿಮ್ಮ ಹಾಲ್ ಅಲ್ಲಿ ಇದನ್ನೆಲ್ಲ ಯೂಸ್ ಮಾಡ್ಕೊಬಹುದು, ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಯಾ ಪೇಟ್ರಾ ಕೃಷ್ಣ ವಾವ್. स्टोन के ऊपर पूरा पेंटिंग किया हुआ है, कार्विंग करके उसके ऊपर पेंटिंग है, तुम्बाने ब्यूटीफुल लगे था. ये स्टोन कूड़ा नोड़ी अदर तक मैच आगे तुम्बाने चेन्नागिदे. ಅದ್ರ ಜೊತೆಗೆ ಇವಾಗ ಪ್ಲೇನ್ ಜೊತೆಗೆ ಈ ತರ ಇಲ್ಲಿ ನೋಡ್ತಿದ್ರ ವೈಟ್ ಅಲ್ಲಿ ಲೀವ್ಸ್ ಏನಿದೆ ಬ್ಯೂಟಿಫೈ ಕರ್ನಿಕೆ. ನಾವು ಇನ್ನೂ ಮುಂದೆ ಹೋದರೆ ಮುಂದೆ ಇಲ್ಲಿ ವರ್ಲಿ ಪೇಂಟಿಂಗ್ಸಲ್ಲಿ ತುಂಬ ಒಳ್ಳೆಯ ಒಂದು ಡಿಸೈನ್ಗಳನ್ನ ಕೊಟ್ಟಿದ್ದಾರೆ. ಈ ಈ ಡಿಸೈನ್ ಏನಿದೆ ವರ್ಲಿ ಪೇಂಟಿಂಗ್ದಲ್ಲಿ, ಇದು ಕಂಪ್ಲೀಟಾಗಿ ಸ್ಟೋನ್ ಮೇಲೇ ಮಾಡಿರೋದು. ಇದು ಕೂಡ ನೀವು ಲಾಸ್ಟ್ ಹೇಗೆ ರಾಧಾಕೃಷ್ಣ ನೋಡಿದ್ರಲ್ಲ, ಇದು ಅದೇ ಥರ ಈ ವರ್ಲಿ ಪೇಂಟಿಂಗ್ ಮಾಡಿರೋದು. ಇದೆಲ್ಲ ನಮಗೆ ಲಿವಿಂಗ್ ರೂಮಲ್ಲಿ ಈ ಸೋಫಾ ಹಿಂದೆಗಡೆ ಎಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಇಲ್ಲಿ ನೋಡ್ತಿರ್ಬೋದು, ಕ್ಲೋಸಪ್ಪಲ್ಲಿ ನೋಡಿ ನೀವು ಟೆಕ್ಸ್ಚರ್ ಎಲ್ಲ ಯಾವ ಥರ ಇದೆ ಇದ್ರದ್ದು ಅಂತ. ಈ ವರ್ಲಿ ಪೇಂಟಿಂಗ್ಸ್ ಎಲ್ಲ ಈ ಮಹಾರಾಷ್ಟ್ರ ಕಡೆ ಎಲ್ಲ ಜಾಸ್ತಿ ಹಾಕ್ತಾರೆ, ಇದ್ರದ್ದು ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಮುಂದೇನು ಇದೆ ಅದು ನಾನು ತೋರಿಸ್ತೇನೆ. ನಾವು ಇನ್ನು ಮುಂದೆ ನೋಡಿದ್ರೆ ಇವ್ರ ಹತ್ರ ಈ ಫ್ರೇಮ್ ರೀತಿಯಲ್ಲಿ ಇರೋ ಸ್ಟೋನಲ್ಲಿ ಮಾಡಿರೋ ಕಾರ್ವಿಂಗ್ ಪೇಂಟಿಂಗ್ಸ್ ಕೂಡ ಇದೆ ನೋಡ್ತಿದ್ರ. ಇದು ಲಾರ್ಡ್ ಕೃಷ್ಣ, ಅದು ಎಷ್ಟು ಚೆನ್ನಾಗಿದೆ ಕಾಣಿಸ್ತಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಈ ಥರ ಬೇರೆ 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 ಪೇಂಟಿಂಗ್ಸ್ ಕೂಡ ಇವ್ರ ಹತ್ರ ಇದೆ, ನೀವು ಬೇಕಾದರೆ ಕಸ್ಟಮೈಸ್ ಕೂಡ ಇವ್ರ ಹತ್ರ ಹೇಳಿ ಮಾಡಿಸ್ಬೋದು.
ಮತ್ತು ನಾವು ಇಲ್ಲಿ ಮುಂದೆ ನೋಡಿದ್ರೆ ಇನ್ನೂ ವೆರೈಟೀಸ್ ಆಗಿರೋ ಪೇಂಟಿಂಗ್ಸ್ ನಮಗೆ ಇಲ್ಲಿ ಕಾಣಿಸುತ್ತೆ. ನೀವು ಒಂದ್ಸರಿ ಇಲ್ಲಿ ಬಂದು ವೀಡಿಯೋಲಿ ನೋಡೋಗಿಂತಲೂ ಒಂದು ಸತಿ ಶೋರೂಮಿಗೆ ಬಂದರೆ ನೀವು ಕರೆಕ್ಟಾಗಿ ಅದನ್ನು ನೋಡಿ ಟಚ್ ಮಾಡಿ ಫೀಲ್ನು ಮಾಡ್ಬೋದು. ಇಲ್ಲೂ ನೋಡಿ ಬೇರೆ ಥರದ ಇನ್ನೊಂದು ಡಿಸೈನ್ ಇದೆ, ಇವೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮನೇಲಿ ಹಾಕಿದಾಗ. ಆಮೇಲೆ ನಮಗೆ ಇವ್ರ ಹತ್ರ ಟೆರಾಕೋಟಿಂಗ್ ಟೈಲ್ಸ್ ಕೂಡ ಸಿಗುತ್ತೆ, ಟೆರಾಕೋಟಾ ಟೈಲ್ಸ್, ಅದನ್ನು ನಾವು ಒಂದ್ಸರಿ ನೋಡೋಣ ಏನಿದೆ ಹೇಗಿದೆ ಅಂತ. हमारे पास टेरा कोटा टाइल्स है जिसको ब्रिज ब्लॉक्स भी बोलते हैं. यूजुअली आप एलिवेशन में पहले ग्लास का लगाते थे, फिर बाद में डब्ल्यूपीसी शीट्स आने लग गए, बट अभी क्या है आप इसमें भी जा सकते हैं. ये थोड़ा डिफरेंट ट्रेंड है जो आप एलिवेशन में लगा सकते हैं. इसका जो पीस का साइज रहता है 9 इंच बाय 9 इंच रहता है और इसका थिकनेस भी काफी रहता, तो एक वॉल के बराबर इसको स्ट्रेंथ मिलता है. ओके, तो ये भी टोटली एडहेसिव से ब्रिक वर्क टाइप के ऊपर एक फिटिंग होता है. अगर आपका एरिया ज्यादा रहेगा तो आपको इसमें एमएस का सपोर्ट देना पड़ता है. ओके, बट इसके डिजाइन बहुत ही अच्छे दिखेंगे जो मैं अच्छा. आपको वीडियो के एंड में आप जी मिल जाएगा. जी जी, ಅವ್ರು ಹೇಳ್ದಾಗೆ ಇದು ಟೆರಾಕೋಟಾ ಅಂತ, ಟೆರಾಕೋಟಾ ಜಾಲಿ ಕೂಡ ಅಂತೀವಿ ಇದನ್ನು. ಇದು ನಾವು ಮನೆ ಎಕ್ಸ್ಟೀರಿಯರ್ ಅಥವಾ ಇಂಟೀರಿಯರಲ್ಲೂ ಇದನ್ನು ಯೂಸ್ ಮಾಡ್ಬೋದು. ಆಮೇಲೆ ಇದು ವೆಂಟಿಲೇಷನ್ಗೂ ಸಹ ಚೆನ್ನಾಗಿ ಇದು ವರ್ಕ್ ಆಗುತ್ತೆ. ಇವಾಗ ನಾವು ಸೂರ್ಯನ ಬೆಳಕೆಲ್ಲ ಬಿದ್ದಾಗ ಇದರಿಂದ ಆ ಶ್ಯಾಡೋಸ್ ಬಂದಾಗ ಈ ಮನೆ ಮೇಲೆ ತುಂಬಾ ಬ್ಯೂಟಿಫುಲ್ ಆಗಿ ಇದರ ಲುಕ್ ಬರುತ್ತೆ. ಸೊ ಈ ಶೋರೂಮಲ್ಲಿ ನಾನು ಇಲ್ಲೇನು ವೀಡಿಯೋಲಿ ತೋರಿಸಿದೆ ಅದಕ್ಕಿಂತಲೂ ತುಂಬ ವೆರೈಟೀಸ್ ಆದ ಸ್ಟೋನ್ಗಳು ಇಲ್ಲಿ ನಿಮ್ಗೆ ಸಿಗುತ್ತೆ. ಇವ್ರ ಹತ್ರ ಸ್ಟಾಕ್ ಕೂಡ ಸುಮಾರಾಗೇ ಇರುತ್ತೆ, ಚೆನ್ನಾಗೇ ಸ್ಟಾಕ್ ಇರುತ್ತೆ. ನೀವು ಅದಕ್ಕೆ ಒಂದ್ಸರಿ ಸ್ಟೋರ್ಗೆ ಬಂದು ವಿಸಿಟ್ ಮಾಡಿ ಕಂಪ್ಲೀಟಾಗಿ ಎಲ್ಲ ನೋಡಿ ನಿಮ್ಮ ಮನೆಗೆ ಕಲರ್ ಕಾಂಬಿನೇಷನ್ ಯಾವ ಥರ ಇದೆ, ಅದಾದಮೇಲೆ ಯಾವ ಸ್ಟೋನ್ ನಿಮ್ಮ ಮನೆಗೆ ಸೆಟ್ ಆಗುತ್ತೆ ಅದನ್ನು ನೋಡಿಕೊಂಡು ನೀವು ಇದು ಮಾಡ್ಕೋಬೋದು. ಆಮೇಲೆ ನಾನು ಇದು ವೀಡಿಯೋಲಿ ತುಂಬ ಲೆಂತ್ ಆಗುತ್ತೆ, ಲಾಂಗ್ ಆಗುತ್ತೆ ವೀಡಿಯೋ ಅಂದ್ಕೊಂಡು ನಾನು ಸ್ವಲ್ಪ ಕಮ್ಮಿನೇ ತೋರಿಸಿದ್ದೀನಿ, ಬಟ್ ನೀವು ವಿಸಿಟ್ ಮಾಡಿದ್ರೆ ಎಲ್ಲನೂ ನೋಡ್ಬೋದು. ಆಮೇಲೆ ಯಾವಾಗ ವಿಸಿಟ್ ಮಾಡಿರ್ತೀರ ಕ್ರಿಯೇಟಿವ್ ವರ್ಲ್ಡ್ಸ್ ವೀಡಿಯೋ ನೋಡಿ ನಾವು ಬಂದಿದ್ದೀವಿ ಅಂತ ಹೇಳಿದ್ರೆ ನೀವು ಡಿಸ್ಕೌಂಟ್ ಕೂಡ ಪಡಿಬಹುದು. ಸೊ ಇಷ್ಟೋ ತನಕ ನೀವು ವೀಡಿಯೋನ ನೋಡಿದ್ದೀರಾ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ಶೇರ್ ಮಾಡಿ. ನಾನು ಇದೇ ಥರ ಇನ್ನೂ ತುಂಬ ವೀಡಿಯೋಸ್ನ ತರ್ತಾ ಇರ್ತೀನಿ. ಸೊ ಚಾನಲ್ನ ಕಂಟಿನ್ಯೂ ಆಗಿ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಮತ್ತು ಯಾರ್ಯಾರು ಮನೆ ಕಟ್ತಿದ್ದಾರೆ ಅಥವಾ ಸ್ಟೂಡೆಂಟ್ ಇದ್ದಾರೆ ಅವ್ರಿಗೆಲ್ಲ ಶೇರ್ ಮಾಡಿ ಒಳ್ಳೊಳ್ಳೆ ವೆಂಡರ್ಸ್ಗೆ. ಆಮೇಲೆ ಬೇರೆ ಬೇರೆ ಎಲ್ಲೆಲ್ಲಿ ಚೆನ್ನಾಗಿ ಸಿಗುತ್ತೆ ಎಲ್ಲರಿಗೂ ನಾನು ಕಾಂಟ್ಯಾಕ್ಟ್ ಮಾಡ್ತಾ ಇರ್ತೀನಿ, ನಿಮ್ಗಳಿಗೂ ತೋರಿಸ್ತಾ ಇರ್ತೀನಿ ನೀವು ಎಲ್ಲಿ ತೊಗೊಬೋದು ಮೆಟೀರಿಯಲ್ಸ್ ಎಲ್ಲ ಒಳ್ಳೆ ಕ್ವಾಲಿಟೀಲಿ ಒಳ್ಳೆ ರೇಟಲ್ಲಿ ಅಂತ. ಸೊ ವಿಡಿಯೋಸ್ ನೋಡೋದನ್ನು ಕಂಟಿನ್ಯೂ ಮಾಡಿ.